ನಾನು ಇಲ್ಲಿ ಸ್ಟೇಬಲ್ ನೋಡ್ತೀನಿ, ನಾವೆಲ್ಲ ಒಂದು 20-25 ವರ್ಷದ ಹಿಂದಕ್ಕೆ ಹೋದ್ವಿ. ನಾವಿನ್ನು ಚಾನ್ಸ್ ಕೇಳ್ತಿರ್ಬೇಕಾರೆ ಇನ್ನು ಚಾನ್ಸ್ ಕೇಳ್ತಾ ಇದ್ದೀವಿ ಅಷ್ಟಕ್ಕೆಲ್ಲ ವಿಜಯ ಎಲ್ಲ ಬಿಲ್ಡಿಂಗ್ ಮೇಲೆ ತಿಳಿತಾ ಇದ್ದ. ನಾನು ಶ್ರೀನಗರ ಕಿಟ್ಟಿ ಆಯಾ ಮನೆಗಳಿಗೆ ಹೋಗಿ ಇನ್ನು ಕೇಳ್ಬಿಟ್ಟು ಪಾಸಾ ಫೇಲಾ ಫೇಲು ನೆಕ್ಸ್ಟ್ ಇನ್ನೊಂದೂರ್ಗೆ ಹೋಗ್ತೀನಿ, ಇನ್ನೊಂದು ಕಡೆಗೆ ಹೋಗ್ತೀನಿ, ಇನ್ನೊಂದು ಆಫೀಸ್ಗೆ ಹೋಗ್ತಾ ಇದ್ವಿ ಹಿಂಗೆ ಅದು ಕಾಲ. ಇವತ್ತು ನಿಜವಾಗ್ಲೂ ಕಿಟ್ಟಿಯ ಈ ಪಿಕ್ಚರ್ಗೆ ಗೌಳಿ ಪಿಕ್ಚರ್ಗೆ ಪ್ರಜ್ವಲ್ಲು ಗಣೇಶು ವಿಜಯವರು ಪ್ರೇಮು ಇವರೆಲ್ಲದು ಬಂದಿರೋದು ಬಹಳ ಖುಷಿಯಾಗುತ್ತೆ. ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಅದು ನಿಜವಾಗ್ಲೂ ತುಂಬ ಭರವಸೆ. ಹೌದು, ಗಾಂಧಿನಗರದಲ್ಲಿ ನಮ್ಮ ಸ್ಟ್ಯಾಚು ಬೀಳಲೇಬೇಕು ಅಂದ್ಕೊಂಡು ಅಂದ್ಕೊಂಡು ಬಂದಿದ್ದು ಇವರೆಲ್ಲರೂ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಗಣೇಶಂದಂತೂ ಬೇರೆ ಥರದ್ದು ರೆಕಾರ್ಡ್ ಆಯಿತು. ಒಂದೇ ಸರಿಗೆ ಭಗವಂತ ಏನು ಆಶೀರ್ವಾದ ಮಾಡಿದ್ನು, December 29 ಮುಂಗಾರು ಮಳೆ ಆಯಿತು. ಈ ಮುಂಗಾರು ಮಳೆ ದುನಿಯಾದಲ್ಲಿ ಇರಲಿ ಅಂದ್ಬಿಟ್ಟು February 23 ದುನಿಯಾ ಬಂತು. ಆಮೇಲೆ ಪ್ರಜ್ವಲ್ ಆಗ್ಬೋದು ಜಾನ್ ನೋಡಿ ಎಲ್ಲರಿಗೂ ಹೆಂಗೆ ಇರುತ್ತೆ ಇಲ್ಲಿ ನೆನಪಿರಲಿ ಪ್ರೇಮ ಆಗ್ಬೋದು. ಯಾಕೆಂದರೆ ಹಾಗೆ ಇವತ್ತೆಲ್ಲ ಇವರು ಯಾವ ಈ ಒಂದು ಗೋಳಿ ಸಿನಿಮಾಗೆ ಪ್ರೋತ್ಸಾಹ ಮಾಡಿರೋದಕ್ಕೆ ಬಂದಿರೋದಕ್ಕೆ ಬಹಳ ಖುಷಿ ಆಗ್ತದೆ. ಆಮೇಲೆ ನಿಮ್ಮಲ್ಲೆಲ್ಲ ನೋಡ್ತಾ ಇದ್ರೆ ಅಪ್ಪು ಸಾರ್ ಎಲ್ಲರ ಕಣ್ಣಿನಲ್ಲಿ ಕಾಣ್ತಿದ್ದಾರೆ, ಎಲ್ಲರ ಕಣ್ಣುಗಳಲ್ಲಿ ಕಾಣ್ತಿದ್ರು ಅಪ್ಪು ಸಾರು. ಹೌದು, ಗೊತ್ತಿಲ್ಲ ಭಗವಂತನಿಚ್ಛೆ ಏನಿತ್ತು ಏನೋ, ನೀವು ಮುಂದೆ ಹಿಂಗೆ ಮಾಡ್ರಿ ಅಂತನೋ, ನನ್ನ ಕಲಿಷ್ಟೇ ನಾನು ಇಷ್ಟು ಮಾಡಬಲ್ಲೆ ಅಂತನೋ ಏನೋ, ಎಲ್ಲರಿಗೂ ಒಂಥರ ಜವಾಬ್ದಾರಿ. ಇಡೀ ಕನ್ನಡ ಚಿತ್ರರಂಗನ ಈ ತೇರನ್ನ ಕನ್ನಡ ತೇರನ್ನ ನೀವು ಬಿಡಬೇಡಿ, ನೀವು ಎಳೀರಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇನ್ನು ನಾವು ಗೌಳಿ ಸಿನಿಮಾ ಬಗ್ಗೆ ಬಂದರೆ ಫಸ್ಟು ನಮ್ಮ ಸುರ ಡೈರೆಕ್ಟ್ರು ಈ ಕಟಿಂಗ್ ಮಾಡಿಸ್ಕೊಂಡು ಚೇಂಜ್ ಆಗ್ಬಿಟ್ಟಿದ್ದಾರೆ ಈಗ. ಆವಾಗ ನಿಜವಾಗ್ಲೂ ಅವರು ಗೌಳಿ ಇವ್ರ ಥರನೇ ಇದ್ದರು, ಅವ್ರು ಅಲ್ಲಿಯವರೇ. ಯಾಕೆಂದರೆ ಇವ್ರು ಸಿರ್ಸಿ ಅವರು ಈ ಕತೆ ಹೇಳಿದಾಗ ಕಿಟಪ್ಪ ನನಗೆ ಫೋನ್ ಮಾಡಿ ಕಳಿಸೋರು, ಇದೊಂದು ಕತೆ ಇದೆ ಕೇಳೋಣ ನೋಡೋಣ ಆಮೇಲಿಂದ ಅಂತಂದರು. ಅವ್ರು ಮೊದಲನೇ ಪಿಕ್ಚರು ಮಾಡ್ತೀರಾ ಇದನ್ನು ಅಂತಂದ್ವಿ. ಏನೋ ಸರ್ ಪ್ರಯತ್ನ ಮಾಡೋಣ ಅಂತಂದರು. ನಿಮ್ಗೆ ಗೊತ್ತಿರ್ಬೋದು ಸುಮಾರು ಜನಾಂಗಗಳು, ಸುಮಾರು ಜನಾಂಗಗಳು ಈಗ ಮೋಸ್ಟ್ಲಿ ಗೌಳಿ ಜನಾಂಗ ಥರನೇ ಹಕ್ಕಿ ಬೆಕ್ಕಿರು, ಇನ್ನೂ ಅವ ಎಂಥದಪ್ಪ ಈ ಕಾಗೇಡಿಯರು ಗೂಬೇಡಿಯರು ಅವರೆಲ್ಲ ಎಲ್ಲ ಮಿಸ್ ಆಗಿ ಎಲ್ಲ ಇನ್ಫೋಸಿಸಲ್ಲಿ ಸೇರ್ಕೊಂಡಿದ್ರೆ ಬಚಾವು ಕಪ್ಪೆ ತಿನ್ನೋರು ಅವ್ ತಿನ್ನೋರು ಸುಮಾರು ಜನ ಇತ್ತು ಅವೆಲ್ಲನು. ಅವೆಲ್ಲ ಎಲ್ಲೂ ಅವರೆಲ್ಲ ಮಿಸ್ ಆಗಿಬಿಟ್ಟು ಇಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಸೇರ್ಕೊಂಡು ಚೆನ್ನಾಗಿದ್ದ ಸಂತೋಷ ಆಗ್ತಿತ್ತು. ಇಲ್ಲ ಅವೆಲ್ಲ ಎಲ್ಲೆಲ್ಲಿ ಹೋಗಿದ್ದಾವೋ, ಇವತ್ತು ನಮ್ಮ ಸರ್ಕಾರದ ದಾಖಲೆಲ್ಲ ಇಲ್ಲ ಜನಾಂಗ. ಅದೇ ಥರದಲ್ಲಿ ಈಗ ಉಳಿ ಜನಾಂಗ ತುಂಬ ಮುಗ್ದರು.